ಹಲೋ, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಣ ಅಂತ. ನೀರು ದೋಸೆಗೆ ಅಕ್ಕಿನ ರುಬ್ಬುವಾಗ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಬಿದರೆ ದೋಸೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಕಾಯಿ ತುರಿ ಇತ್ತು ನನಗೆ, ಸಮಯ ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ನೀರು ದೋಸೆ ರುಬ್ಬುವಾಗ ಕಾಯಿ ತುರಿ ಹಾಕಿ ರುಬ್ಬಿದೆ. ಹಾಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಚಟ್ನಿಯನ್ನು, ಕೆಂಪು ಚಟ್ನಿ ಅಂದರೆ ಹಸಿಮೆಣಸಿನಕಾಯಿ ಬದಲು ಖಾರದ ಪುಡಿ ಹಾಕಿ ಮಾಡಿದ್ದೀನಿ. ಸೊ ನೀರು ದೋಸೆ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀರು ದೋಸೆ ಅಂತೂ ಇತ್ತೀಚೆಗೆ ನನ್ನ ಫೇವ್ರೆಟ್ ಆಗಿಬಿಟ್ಟಿದೆ. ವಾರದಲ್ಲಿ ಒಂದು ಎರಡು ಸರಿ ಆದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಹಾಗೆ ಕ್ವಿಕ್ಕಾಗಿ ಆಗುವಂತಹ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು ನಮ್ಮ ಮನೆಯಲ್ಲಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್. ಎಸ್, ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಕೆಲಸ ಎಲ್ಲ ಆಯಿತು, ಸ್ವಲ್ಪ ಎಳು ಬೆಲ್ಲ ತಿನ್ನೋಣ ಅಂತಂದ್ಬಿಟ್ಟು ಎಲ್ಲ ಕಾಲು ಕೆ ಜಿ ಹಾಕಿ ಮಾಡಿದ್ದೆ, ಬಟ್ ಸ್ವಲ್ಪ ಉಳಿದಿದೆ. ಆಲ್ಮೋಸ್ಟ್ ಅದರಲ್ಲಿ 80% ನಾನೇ ತಿನ್ನೋದು ನಮ್ಮ ಮನೆಯಲ್ಲಿ, ಬಟ್ ಈ ಸರಿ ತಿನ್ನಬಾರ್ದು ಅಂತಂದ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಹಾಗೆ ಇವತ್ತು ಲಂಚ್ಗೆ ಏನು ಮಾಡಲ್ಲ, ಸ್ವಲ್ಪ ನೀರು ದೋಸೆ ಮಾಡಿದ್ದಿದೆ. ಹಾಗೆ ನಾನು ಇದು ಇಬ್ಬರೇ, ನಮ್ಮಮ್ಮ ಇದ್ದಾರೆ, ತಿನ್ನಲ್ಲ, ಏಕಾದಶಿ ಮಾಡ್ತಾ ಇದ್ದಾರೆ, ಹಂಗಾಗಿ ಲಂಚ್ಗೆ ಏನು ಮಾಡ್ಲಿಕ್ಕೆ ಹೋಗಲ್ಲ. ಅಮ್ಮ ನೀನು ತಗೊಂಡ್ ಬಂದಿದ್ದೆ ಇದು ಎಳ್ಳು ಬೆಲ್ಲ ನೋಡಿಲ್ಲ, ಇತ್ತಿರ್ತೀಯ ನೀನು ಎಳ್ಳಿಂದು ತಿನ್ಬೋದಲ್ಲ, ಹೊರಗಿಟ್ಟಿರ್ತೀನಿ, ಮರ್ತೋಗ್ಬಿಡತ್ ನಿಂಗೆ. ನಾನು ಶೇಂಗಾ ಬೀಜ ಉರಿದಿಟ್ಟಿದ್ದೆ, ಎಲ್ಲಿಟ್ಟಿದ್ದೀನಪ್ಪ ನೋಡ್ಬೇಕು. ಲಿಖಿ ಅವತ್ತಿಂದ ಕೇಳ್ತೇನೆ ಮಾಡ್ಬೇಕಂತ. ಎಸ್ ಫ್ರೆಂಡ್ಸ್, ನೋಡಿ ನನ್ನ ಹಸ್ಬೆಂಡ್ ಮನೇಲಿಲ್ಲ ಅಂದರೆ ಅವಸ್ಥೆ ನೋಡಿ. ಬಟ್ಟೆ ಮಡಚಿದ ಅಲ್ಲೇ ಇದೆ, ನೀರು ಕುಡಿದಿದ್ದ ಗ್ಲಾಸ್ ಅಲ್ಲೇ ಇದೆ. ಅವರಿದ್ರೆ ಒಂದು ಸೆಕೆಂಡ್ ಆಚೆ ಈಚೆ ಆಗ್ಲಿಕ್ಕೆ ಬಿಡೋದಿಲ್ಲ, ಫಟ್ 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 ಅಂತ ಅದ್ರ ಪ್ಲೇಸಿಗೆ ಅದು ಹೋಗ್ಬಿಡ್ಬೇಕು. ಅವ್ರು ಬರೋ ಹೊತ್ತಿಗೆ ಮನೆಯಂತೂ ಕ್ಲೀನಾಗಿ ಇಟ್ಕೊಳ್ಬೇಕು. ನಾನು ಡೈಲಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಳ್ತೀನಿ, ಬಟ್ ಆಗೋದಿಲ್ಲ ಒಂದೇ ಸಮ. ಅದಕ್ಕೆ ನಾವು ಯೂಶಲಿ ಮಾಮೂಲಿ ಅಡುಗೆ ಮಾಡೋದಕ್ಕೂ ಅಥವಾ ಕುಕ್ಕಿಂಗ್ ಚಾನಲಿಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್. ನಾವು ಒಂದು ಸಾಂಬಾರು ಮಾಡಬೇಕಂದ್ರೆ ಅರೌಂಡ್ ಒಂದು ಹಾಫ್ ಆನ್ ಅವರ್ ಒಳಗೆ ಮಾಡಿ ಮುಗಿಸ್ತೀನಿ, ಆದರೆ ಕುಕ್ಕಿಂಗ್ ಚಾನಲಿಗೆ ಮಾಡಬೇಕಂದ್ರೆ ಆಲ್ಮೋಸ್ಟ್ ಡಬಲ್ ಟೈಮ್ ಬೇಕು, 1 ಅವರ್ ಬೇಕು. ಯಾಕಂದರೆ ಪ್ರತಿಯೊಂದನ್ನು ನೀಟಾಗಿ ಕಟ್ ಮಾಡಬೇಕು, ಆಮೇಲೆ ಸ್ವಲ್ಪ ಶೋಕೇಸ್ ಮಾಡೋದು ಕೂಡ ಚೆನ್ನಾಗಿರಬೇಕು. ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನೂ ತುಂಬ ಕಾನ್ಷಿಯಸ್ಸಲ್ಲಿ ಹಾಕಬೇಕು. ಪ್ರತಿಯೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ತುಂಬಾ ಕಷ್ಟ ಆಗುತ್ತೆ. ಇರಲಿ, ಎಕ್ಸ್ಪೆರಿಮೆಂಟ್ ಬೇಜಾರಂತೂ ಆಗೋದಿಲ್ಲ, ಯಾಕಂದರೆ ಚಾಕೋ ನಟ್ಸಲ್ಲಿ ಡಿಪ್ ಮಾಡಿ ಕೊಟ್ಟರೆ ಮಕ್ಕಳು ಹೇಗೆ ಇದ್ದರೂ ತಿಂತಾರೆ ಇಷ್ಟಪಟ್ಟು, ಹಾಗಾಗಿ ಅದರಿಂದ ವೇಸ್ಟ್ ಅಂತೂ ಆಗೋದಿಲ್ಲ. ಆ್ಯಂಡ್ ಆಮೇಲೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಾರೆ, ಸೊ ನಾನು ತುಂಬ ಕೇರ್ಫುಲ್ಲಾಗಿ ಆಲ್ರೆಡಿ ಮನೆ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಂದರೆ ಈ ಬಟ್ಟೆಗಳೆಲ್ಲ ಎತ್ತಿಟ್ಟರಾಯಿತು ಅಷ್ಟೇ, ಇನ್ನು ಎಕ್ಸ್ಟ್ರಾ ಡೀಪ್ ಕ್ಲೀನ್ ಏನಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಬೆಳಗ್ಗೆ ಹೊತ್ತು ತುಂಬ ಕೆಲಸ ಜಾಸ್ತಿ ಇರುತ್ತೆ ಅಂತಂದರೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದು ನನಗೆ ಬರುತ್ತೆ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಬೆಳಗ್ಗೆ ಎದ್ದು ಅವರು ತುಂಬ ಹೆಲ್ಪ್ ಮಾಡ್ತಾರೆ ನನಗೆ, ಮನೆ ಒಳಗಡೆ ಕಸ ಹೊಡೆಯೋದು, ಬೆಡ್ ಕ್ಲೀನ್ ಮಾಡೋದು, ಆಮೇಲೆ ಬೆಳಗ್ಗೆ ನೀರೆಲ್ಲ ಬೇಕಿದ್ರೆ ನೋಡೋದು, ಮನೆ ಆಚೆ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಅವ್ರದೇ ಕೆಲಸ ಇರುತ್ತೆ, ಅದಿಷ್ಟು ನನ್ನ ಮೇಲೆ ಬೀಳುತ್ತೆ. ಸೊ ಅದು ಕೂಡ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ. ಬಟ್ ನಮ್ಮಮ್ಮ ಇದ್ದಾರೆ, ಸೊ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆ, ಸ್ವಲ್ಪ ಅಲ್ಲ ತುಂಬಾ ಹೆಲ್ಪ್ ಆಗ್ತಿದೆ. ನಮ್ಮ ಎದುವೀರಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ನಮ್ಮ ಲಿಕ್ಕಿತಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ನಮ್ಮ ಎದುವೀರಿಗೂ ಬ್ರೇಕ್ಫಾಸ್ಟ್ ಅವರೇ ತಿನ್ಸ್ಕೊಂಡು ಸೊ ಮಾಡೋದ್ರಿಂದ ನನಗೆ ಆಲ್ಮೋಸ್ಟ್ ಏನು ಬರ್ಡನ್ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು, ನಾನು ಕಿರಿಕಿರಿ ಮಾಡ್ಕೊಂಡು ನಾನೇ ಕಿರಿಕಿರಿ ಮಾಡ್ಕೊಳ್ತಾ ಇದ್ದೆ. ಎದುವೀರು ಮತ್ತು ಲಿಖಿತ್ ಕೂಡ ನಮ್ಮಮ್ಮ ಇರೋದಕ್ಕೆ ಸ್ವಲ್ಪ ಕೂಲಾಗಿರ್ತಾರೆ, ಅವ್ರಿಗೂ ಒಂಥರ ಖುಷಿ. ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ, ಫ್ಯಾನ್ ಹಾಕಿಲ್ಲ ಅದಕ್ಕೆ. ಸೊ ಈಸಿಯಾಗಿ ಹೋಗ್ತಾ ಇದೆ, ನನ್ನ ಯಜಮಾನರು ಬರೋ ತನಕ ಆರಾಮಾಗೇ ಹೋಗುತ್ತೆ. ಯಾಕಂದರೆ ಅವರು ಕೂಡ ಮಕ್ಕಳು ಕಿರಿಕಿರಿ ಮಾಡಬಾರ್ದಂತ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟೋಗಿದ್ರು, ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ರೆಡಿ ಮಾಡಿ ಇಷ್ಟು ದಿವಸಕ್ಕೆ ಆಗುವಷ್ಟು ತಿಂಡಿ ಎಲ್ಲ ಇಟ್ಟು ಹೋಗಿದ್ರು. ಹಾಗಾಗಿ ಎಸ್ ಫ್ರೆಂಡ್ಸ್, ನೋಡಿ ಶೇಂಗಾ ಹುರಿದಿಟ್ಟಿದ್ದು ಇತ್ತು, ಇದನ್ನು ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡಿದೆ. ಟೇಸ್ಟ್ ವೈಸ್ ಚೆನ್ನಾಗಿ ಬಂತು, ಬಟ್ ಶೇಪ್ ಬರಲಿಲ್ಲ. ಶೇಪ್ ಎಲ್ಲ ಪರ್ಫೆಕ್ಟಾಗಿ ಬಂದ ಮೇಲೆ ನಾನು ಇದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವಾಗಲೂ ಚೆನ್ನಾಗಿದ್ದಾಗ ಅಪ್ಲೋಡ್ ಮಾಡಬೇಕಲ್ಲ. ಹಾಗಾಗಿ ನೋಡು
ಬ್ಯಾಗ್ ಹಾಕೊಂಡು. ಆಯ್ತಾ, ಮುಂದಿನ ವರ್ಷ ದರ್ಶನಕ್ಕೆ ಹೋಗ್ತೀರಾ? ನಿಮ್ಮ ಅಪ್ಪ ಹೆಂಗಿದ್ದಾರೆ? ಹೋಗಲ್ಲ ಮುಂದಿನ ವರ್ಷ ಈಗ ಏನೂ ಆಗಲ್ಲ. ಡೋಲೆ ತಗೋಬಿಟ್ರಿ ಒಂದು. ಹಾ, ತಗೊಂಡ್ಲಿ, ಏನಾಗಲ್ಲ. ಇದು ಮತ್ತೆ ಫುಲ್ ಶಕೆ ಇತ್ತ ಅತ್ತ ಕೇಳಿವಾಗೆಲ್ಲ. ಸರಿ, ಚಿತ್ರಾನ್ನ ತಿಂತೀರಾ ಏನೋ? ಪಪ್ಪಂಗೆ ಪಪ್ಪಂಗೆ ನಿಮ್ ಚಪಾತಿ. ಎಸ್ ಫ್ರೆಂಡ್ಸ್, ನೋಡಿ, ನನ್ನ ಹಸ್ಬೆಂಡ್ ಭಾನುವಾರ ಬೆಳಗ್ಗೆ ಶಬರಿಮಲೆಗೆ ಹೋಗಿದ್ರಲ್ಲ, ಸೊ ಬುಧವಾರ ನೈಟ್ 8 ಗಂಟೆ ಹೊತ್ತಿಗೆ ಬಂದರು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು, ಹಾಗೆ ಲೈಟಾಗಿ ಫೀವರ್ ಕೂಡ ಶುರುವಾಗಿತ್ತು. ಹಾಗಾಗಿ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತಿದ್ವಿ. ಹಾಗೆ ಅಲ್ಲಿಂದ ತಂದಿದ್ದ ಪ್ರಸಾದ ಅದನ್ನೆಲ್ಲ ತೆಗ್ದು ಕೊಡ್ತಾಯಿದ್ರು. ಫಸ್ಟ್ ಎಲ್ಲ ಎತ್ತಿಟ್ಬಿಡು ಅಂತ, ಅವರಿಗೆಲ್ಲ ಅದರ ಪ್ಲೇಸಿಗೆ ಹೋಗಿ ಸೇರಿಬಿಡ್ಬೇಕು ನಾನಾಗಲೇ ಹೇಳ್ದಂಗೆ. ಸೊ ಇಲ್ಲಿ ಎಲ್ಲ ಇಟ್ಕೊಂಡು ಕೂತಿದ್ದೀವಿ, ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತಂದ್ಬಿಟ್ಟು. ಇದನ್ನು ನಾಳೆ ಬೆಳಗ್ಗೆ ನಾನು ಪೂಜೆ ಮಾಡಿ ಸ್ವೀಟ್ ಮಾಡಿ ಪ್ರಸಾದ ಮಾಡಿ ಹಂಚಬೇಕು, ಇಡಬೇಕು. ಸರಿ, ಬಿಡ್ತೀನಿ ಬಿಡ, ಹೆಂಗೋ ಒಂದೆಲ್ಲ. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೀವು ನೋಡಿದ್ರಿ, ನನ್ನ ಹಸ್ಬೆಂಡ್ ಬಂದರು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಲ್ಲ, ಸೊ ಪ್ರಸಾದ ಎಲ್ಲ ತೊಗೊಂಡು ಬಂದರು. ಈಗ ನಾನು ಅದನ್ನ ಪೂಜೆ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಪೂಜೆ ಮಾಡಲಿಕ್ಕೆ ಸ್ವೀಟ್ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಇದೆ ಪ್ರಸಾದ, ಎಸ್ಪೆಷಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ಹಲ್ವಾ ಎಲ್ಲ ಇದೇ ಇರತ್ತಲ್ವಾ. ನಾನಿಲ್ಲಿ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡೋಣ, ಕ್ವಿಕ್ಕಾಗಿ ಆಗುತ್ತೆ ಅಂತ ಮಾಡಿದೆ. ಸೊ ದೇವರಿಗೆ ಅಂತ ಮಾಡಿದರೆ ಸಾಕು, ಅದು ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಗಿತ್ತು ಕೇಸರಿ ಬಾತು. ನಂದು ನೈವೇದ್ಯ ಆದಮೇಲೆ ಟೇಸ್ಟ್ ಮಾಡಿ ನೋಡಿದೆ. ಎಸ್ ಫ್ರೆಂಡ್ಸ್, ನೋಡಿ, ಮೊದಲನೇ ಸರಿ ಹೋಗಿದ್ದಲ್ವ, ಸೊ ಹಾಗಾಗಿ ನಮ್ಮ ಮನೆಯವರು ದೀಪ ತೊಗೊಂಡು ಬಂದಿದ್ದಾರೆ. ಎಲ್ಲ ಸೆಪ್ರೇಟ್ ಇತ್ತು, ಜಾಯಿಂಟ್ ಮಾಡಿದ್ದೀನಿ. ಇವತ್ತು ಈ ದೀಪ ಹಚ್ಚಿ ಪೂಜೆ ಮಾಡೋದು. ನಾನು ಫಸ್ಟ್ ಟೈಮ್ ಹೋಗೋದಲ್ಲ, ಸೊ ದೀಪ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಇಷ್ಟ ಆಯ್ತಿದೆ, ಸಣ್ಣದೇ, ಜಾಸ್ತಿ ಇಲ್ಲ. ಒಂದು ಯಾ ಒಂದು 6 ಇಂಚಸ್ ಸಿಕ್ಸ್ ಇಂಚಸ್. ದೀಪ ಎಲ್ಲ ತುಂಬ ಇತ್ತು ಮನೇಲಿ, ಆದರೆ ಅಲ್ಲಿ ಹೋಗಿದ್ದ ನೆನಪಿಗೋಸ್ಕರ ತೊಗೊಂಡು ಬಂದಿರೋದಷ್ಟೇ. ಏನು ಡೈಲಿ ಹಚ್ಚಲ್ಲ, ಬಟ್ ಇವತ್ತು ಫಸ್ಟ್ ಹೇಗೂ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಲ್ಲ. ಎಸ್, ಹೊಸ ದೀಪ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಿಂದ ತಂದಿರೋದು. ಇದು ಹಚ್ಚಿ ಈಗ ಪೂಜೆ ಮಾಡಿಬಿಡ್ತೀನಿ. ಎಸ್ ಫ್ರೆಂಡ್ಸ್, ಪೂಜೆ ಮಾಡಿ ಆಯಿತು. ವಿಡಿಯೋನ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ, ಮತ್ತೆ ಕ್ಯಾಪ್ಚರ್ ಮಾಡಿಲ್ಲ. ಈಗ ಮಾಡ್ತಾ ಇರೋದು ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಸೊ ಈ ವಿಡಿಯೋನಲ್ಲಿ ಬಂದಿರೋ ಎಲ್ಲ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಹಾಕಿರೋದನ್ನು 3-4 ಡೇಸಿಂದ ಅಂದ್ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಏನೋ ಒಂಥರ ಲೇಸಿನೆಸ್ ಅಂತಾನೆ ಹೇಳ್ಬೋದು. ನಮ್ಮ ಅಮ್ಮ ಇದ್ರಲ್ಲ, ಬರೀ ಮಾತಾಡ್ತಾ ಕೂತ್ಕೊಳ್ಳೋದೇ ಆಯಿತು. ಹಾಗೆ ಆಗಲೇ ದೀಪ ತೋರಿಸಿದ್ನಲ್ಲ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಯೂಶಲಿ ಇಲ್ಲೆಲ್ಲ ತಗೊಳ್ಲಿಕ್ಕೆ ಹೋದ್ರೆ 500 ರುಪೀಸ್ಗೆ ದೊಡ್ಡದು ಬರುತ್ತೆ, ಇಷ್ಟತ್ರ ಚೆನ್ನಾಗಿರೋದು ಬರುತ್ತೆ. ಅಲ್ಲಿ ಅದಕ್ಕೆ 500 ಅಂತ ಹೇಳಿದ್ರು. ನಮ್ಮೇನು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಡಬಲ್ ರೇಟ್ ಇರುತ್ತೆ ಅಂತ. ಇರಲಿ, ತೊಂದರೆ ಇಲ್ಲ, ಫಸ್ಟ್ ಟೈಮ್ ಹೋಗಿರೋದೆಲ್ಲ ತಗೊಂಡು ಬಂದು ಅಂತ ಹೇಳಿ ತರಿಸಿದಷ್ಟೇ. ಅವ್ರಿಗೆ ಗೊತ್ತಾಗಿಲ್ಲ, ಆಕ್ಚುಲಿ ಮೇಲ್ಗಡೆಯಿಂದ ಬತ್ತಿ ಹಾಕೋದಿರುತ್ತಲ್ಲ, ಅದು ತರಬೇಕಿತ್ತು. ಈ ಥರ ತಂದಿದ್ದಾರೆ, ಎಣ್ಣೆನೂ ಜಾಸ್ತಿ ಹಿಡಿಸೋದಿಲ್ಲ, ಬತ್ತಿ ಕೂಡ ಜಾರ್ ಬಿಡುತ್ತೆ. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ, ತಂದಿದ್ದಾರೆ ಅಲ್ವಾ. ಹಾಗೆ ನಮ್ಮ ಮನೆಯವರ ಹೋಗಿ ಬಂದಿದ್ದ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತಂದ್ರೆ, ಅವರು ಮೊದಲೇ ನನ್ನ ಲಾಸ್ಟ್ ವಿಡಿಯೋನಲ್ಲಿ ತಿಳಿಸಿದಾಗೆ ದೇವರ ಮೇಲೆ ಭಕ್ತಿ ಅಂದರೆ ನಾವು ಮಾಡೋ ಒಳ್ಳೆ ಕೆಲಸನೇ ದೇವರು ಅಂತ ಹೇಳ್ತಾರೆ ಅವರು. ಮನ್ಸು ಚೆನ್ನಾಗಿರಬೇಕು, ಪೂಜೆ ಮಾಡಿಬಿಟ್ರೆ ಎಲ್ಲ ಅಂತ ಅಂದ್ಬಿಟ್ಟು ಅಂತವ್ರು ಹೋಗಿ ಬಂದಿದ್ದು ಏನು ಹೇಳಿದಂದ್ರೆ, ಅಷ್ಟು ದೂರ ಎಲ್ಲ ಹೋಗಿದ್ರಲ್ಲ, ಅಷ್ಟು ದೂರದಿಂದ ಹೋಗಿರ್ತೀವಿ ನಾವು, ಅರೌಂಡ್ 1000 ಕಿಲೋಮೀಟರ್ಸ್ ಆಗುತ್ತೆ. 30 ಸೆಕೆಂಡ್ಸ್ ಕೂಡ ದೇವ್ರನ್ನ ನೋಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಬಟ್ ಅವರಿಗೂ ಗೊತ್ತು, ಸುಮಾರು 100,000+ ಜನ ಕೂಡ ಹೋಗ್ತಿರ್ತಾರೆ, ಅಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ, ಪುಟ್ಟ ದೇವಸ್ಥಾನ ಅಂತೆ. ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಆದರೂ ದೇವ್ರ ಮುಂದೆ ನಿಂತು ಕೈ ಮುಗಿಲಿಕ್ಕೆ ಬಿಡಬೇಕಿತ್ತು ಅಂತ ಅಂದ್ರು. ಹಾಗೆ ಎಲ್ಲ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರು.
ಬೆಟ್ಟ ಹತ್ತುವಾಗ ಮಿಡ್ಲಲ್ಲಿ ಜ್ಯೂಸ್ ಎಲ್ಲ ಸಿಗುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಿಗೆ ಕೂಡ ಹೆಲ್ತ್ ಅಂದ್ರೆ ಫಸ್ಟ್ ಏಡಿಂಗ್ ಎಲ್ಲ ಇರತ್ತಂತೆ. ಬಿ ಪಿ, ಶುಗರ್ ಚೆಕಪ್ ಮಾಡೋದು, ಫಸ್ಟ್ ಏಡಿಗೆ ಏನೇನ್ ಬೇಕೆಲ್ಲ ಇರತ್ತಂತೆ. ಹಾಗೆ ದೇವಸ್ಥಾನದ ಹತ್ರ ಕೂಡ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಎಮರ್ಜೆನ್ಸಿಗೆ ಏನೇನ್ ಬೇಕು ಎಲ್ಲ ಮಾಡಿದ್ದಾರೆ. ಬಟ್ ಫುಲ್ಲು ಕಾಡು, ಥಿಕ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ರು. ಸೊ ಇದು ನಮ್ಮ ಯಜಮಾನರ ಎಕ್ಸ್ಪೀರಿಯನ್ಸ್ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು. ಮತ್ತೆ ಮತ್ತೆ ನಮಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು, ಈ ತರ ಇದೆ ನೋಡು, ಫುಲ್ ಕಾಡಿದೆ, ಹತ್ಲಿಕ್ಕೆ ಸ್ಟೆಪ್ಸ್ ಎಲ್ಲ ಈ ತರ ಇದೆ, ಹೀಗಿದೆ ಅಂತೆಲ್ಲ ತೋರಿಸ್ತಾ ಇದ್ರು. ಸೊ ಇದು ಅವರ ಎಕ್ಸ್ಪೀರಿಯನ್ಸ್, ನಿಮ್ಮ ಹತ್ರ ಎಲ್ಲ ಕೂಡ ಶೇರ್ ಮಾಡೋಣ ಅಂತ ಮಾಡಿದೆ. ಹಾಗೆ ಈಗ ನನ್ನ ಪ್ಲಾಂಟ್ಸ್ ಕೂಡ ಒಮ್ಮೆ ತೋರಿಸ್ಬಿಡ್ತೀನಿ, ಏನ್ ಅವಸ್ಥೆ ಆಗಿದೆ, ನಾನು ಅದಕ್ಕೆ ಏನ್ ಮಾಡ್ತೀನಿ ಅಂತ ಆಮೇಲೆ ವಿಡಿಯೋನ ಏನ್ ಮಾಡೋಣ ಅಂತೆ. ಬನ್ನಿ ನಮ್ಮ ಪ್ಲಾಂಟ್ಸ್ ನೋಡ್ಲಿಕ್ಕೆ ಹೋಗೋಣ. ಎಸ್ ಫ್ರೆಂಡ್ಸ್, ನೋಡಿ ಈಗ ಸ್ವಲ್ಪ ವಿಂಟರ್ ಬಂತು, ಗಿಡಗಳೆಲ್ಲ ಒಂಥರ ಆಗಿಬಿಟ್ಟಿದೆ, ಅಷ್ಟು ಹೆಲ್ದಿ ಅಂತ ಅನ್ನಿಸ್ತಿಲ್ಲ. ಹಾಗೆ ಈ ಮೊಗ್ಗುಗಳು ಏನು ಬಿಡುತ್ತೆ ಎಲ್ಲದಕ್ಕೂ ಈ ರೀತಿ ಸೆಂಟ್ರಲ್ಲಿ ಒಂಥರ ಆಗಿಬಿಡುತ್ತೆ, ನೋಡೋಕ್ಕೆ ಒಂಥರ ಚೆನ್ನಾಗೇ ಅನ್ನಿಸ್ತಿಲ್ಲ. ನೀವು ಇಲ್ಲಿ ಮೊಗ್ಗು ತೋರಿಸ್ತೀನಿ ನೋಡ್ಬೋದು, ಮಧ್ಯದಲ್ಲಿ ಈ ಥರ ಹಾಳಾಗಿಬಿಡುತ್ತೆ. ಯಾವ ಥರ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮೊಗ್ಗು ಆಗ್ತಿದ್ದಂಗೆ ಈ ಥರ ಆಗಿಬಿಟ್ಟಿರುತ್ತೆ. ಅದು ಅರಳದೇ ಇಲ್ಲ ಅಂದ್ಕೊಳ್ತೀನಿ, ಆದರೆ ಅದು ಅರಳತ್ತೆ, ಹೂ ಆಗುತ್ತೆ, ಆದರೆ ಈ ಥರ ಹಾಳಾಗ್ತಾಯಿದೆ. ಹಾಗಾಗಿ ಸ್ವಲ್ಪ ಏನಾದರೂ ಔಷಧಿ ಹೊಡೆಯೋಣ ಅಂತಂದ್ಬಿಟ್ಟು, ತುಂಬ ಗಿಡಗಳು ಎಲ್ಲದರಲ್ಲೂ ಹಾಗೆ ಆಗಿದೆ ನೋಡಿ. ಎಲ್ಲೋ ರೋಸ್ ಕೂಡ ಆ ಥರ ಆಗಿದೆ. ಈ ಥರ ಆದರೆ ನೋಡೋಕ್ಕೆ ಬೇಜಾರು, ಗಿಡ ತುಂಬ ಮೊಗ್ಗಿರುತ್ತೆ ಈ ಥರ ಆಗ್ತಿದೆ. ಬಟ್ ಈ ಸೀಸನಲ್ಲಿ ಹೀಗೆ ಯೂಶ್ವಲಿ, ಹಾಗಾಗಿ ಈಗ ಸ್ವಲ್ಪ ಕೇರ್ ಮಾಡಬೇಕು. ಹಾಗಾಗಿ ಔಷಧಿ ಹೊಡೆಯೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಎಲ್ಲೋ ರೋಸ್ ನೋಡಿ, ಆದರೂ ಚೆನ್ನಾಗ್ಬಿಟ್ಟಿದೆ. ಒಂದು ನೋಡಿ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ಯೂಶ್ವಲಿ ಈ ಥರ ಆದರೆ ನಿಮ್ಮ ಮನೆಗಳಲ್ಲಿ ಏನು ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಒಬ್ಬರು ಸಜೆಸ್ಟ್ ಮಾಡಿದರು, ಔಷಧಿ ಹಾಕಿ ಅಂತ, ಪೆಸ್ಟಿಸೈಡ್ಸ್ ಬರುತ್ತಲ್ಲ ಹಾಕಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ರೆಡ್ ರೋಸ್ ಪ್ಲಾಂಟ್ ಅಂತೂ ಎಲೆಗಳೇ ಸಣ್ಣ ಸಣ್ಣಗೆ ವೀಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಒಂದು ಪೆಸ್ಟಿಸೈಡ್ಸ್ನ ಅಲ್ಲಿ ಕೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ, ತರಿಸಿದ್ದೀನಿ. ಫೋರ್ಟೀಸ್ ಅಂತ ಇದೆ ಯಾವುದೋ. ಈ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆಯುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಇದನ್ನು 1 ಲೀಟರ್ ನೀರಿಗೆ 20 ml ಹಾಕಿ ಸ್ಪ್ರೇ ಮಾಡಬೇಕು. ಲೀವ್ಸಿಗೆಲ್ಲ ಫಸ್ಟ್ ಮಾಡಿ, ಆಮೇಲೆ ಫ್ಲವರ್ಸಿಗೂ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಈ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಿದ್ನ ನಾನು ಯಾವ ಫ್ಲವರ್ನೂ ನಾನು ಯೂಸ್ ಮಾಡಲಿಕ್ಕೆ ಹೋಗಲ್ಲ, ಗಿಡದಲ್ಲೇ ಬಿಡ್ತೀನಿ. ಸೊ ಈಗ 1 ರೌಂಡು ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿ ನೋಡಬೇಕು. ನೋಡಿ, ನಾನು ಅದೇ ರೀತಿ ಒಂದು ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ, ಇದು ಕ್ಯಾಪ್ ಸಿಗುತ್ತಲ್ಲ ಅದಕ್ಕೆ ಹಾಕಿ ಸ್ಪ್ರೇ ಮಾಡ್ತಾಯಿನಿ. ಸೊ ಚೆನ್ನಾಗಾದರೆ ಸಾಕಪ್ಪ ಅಂತ ಅನ್ನಿಸ್ತಿದೆ. ಬಟ್ ಈ ಥರ ಸ್ಪ್ರೇ ಮಾಡುವಾಗ ಹುಷಾರಾಗಿರಬೇಕು, ಮಕ್ಕಳನ್ನೆಲ್ಲ ಆದಷ್ಟು ದೂರ ಇಡಿ, ಅದರ ಸ್ಮೆಲ್ ತುಂಬಾ ಬರ್ತಾ ಇತ್ತು. ಹಾಗಾಗಿ ಹಾಗೆ ಈ ಗಿಡಗಳನ್ನೆಲ್ಲ ಕೇರ್ ಮಾಡಿ ಇದು ಯಾವ ಥರ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಬರೋದು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.